ಹಾಯ್ ಎವ್ರಿವನ್, ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀಟ್ ಕೌನ್ಸಿಲಿಂಗ್ 2022 ಕುರಿತು ಲೇಟೆಸ್ಟಾಗಿ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಏನಾಗಿದ್ರೆ ಅಂದರೆ ವಿದ್ಯಾರ್ಥಿಗಳು, ಯಾವ ವಿದ್ಯಾರ್ಥಿಗಳು ಇನ್ನೂ ಕೂಡ ಡಾಕ್ಯುಮೆಂಟ್ ರಿವಿಷನ್ ಮಾಡಿಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ರಿವಿಷನ್ಗೆ ಟೈಮ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ವೇಳಾಪಟ್ಟಿ ಕೂಡ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಯಾವ ವಿದ್ಯಾರ್ಥಿಗಳು ಗ್ರಾಮೀಣ ಕನ್ನಡ ಜಾತಿ ಆದಾಯ ಪ್ರಮಾಣಪತ್ರದ ರೀತಿ ಕಲ್ಯಾಣ ಕರ್ನಾಟಕ ಇವುಗಳನ್ನು ಯಾವುದೇ ಮೀಸಲಾತಿಯನ್ನು ಈಗಾಗಲೇ ಪರಿಶೀಲಿಸದೇ ಇದ್ದ ವಿದ್ಯಾರ್ಥಿಗಳು, ಅದೇ ರೀತಿ ನೀವು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ನೋ ಅಂತ ಕೊಟ್ಟಿರ್ತಾರಲ್ಲ, ಅಂಥ ವಿದ್ಯಾರ್ಥಿಗಳು ಕೂಡ ನಿಮ್ಮ ಎಲ್ಲ ಮೂಲ ದಾಖಲೆಯೊಂದಿಗೆ ನೀವು ಹಾಜರಾಗಬೇಕಾಗುತ್ತೆ. ಎರಡನೇದು ಮತ್ತು ಮೀಸಲಾತಿ ಬದಲಾವಣೆ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳು ಕೂಡ ಹಾಜರಾಗ್ಬೋದು. ಅದೇ ರೀತಿ ನಾನ್ ಕನ್ನಡಿಗರ್ಸ್ ಆಗಿರಲಿ, ಅದೇ ರೀತಿ ಬೇರೆ ರಿಸರ್ವೇಷನ್ ಅನ್ನೋ ಬರೋ ವಿದ್ಯಾರ್ಥಿಗಳು ಕೂಡ ಅಟೆಂಡ್ ಆಗಬೇಕು. ಇಲ್ಲಿ ಬ್ರೀಫ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ, 21ನೇ ತಾರೀಕಿಂದ ನಮಗೆ 1ನೇ ತಾರೀಕು ಇರುತ್ತೆ. ಅದೇ ರೀತಿ ನಾನ್ ಕನ್ನಡಿಗ ಕನ್ನಡಿಸ್ಕ ಅವ್ರಿಗೆ ಕೂಡ 8ನೇ ತಾರೀಕು ಇರುತ್ತೆ. ಸೆಂಟ್ ಜಾನ್ ಮೆಡಿಕಲ್ ಕಾಲೇಜಲ್ಲಿ ಕ್ಯಾಟಗರಿ 2 to 8ವರೆಗೂ ನಿಮಗೆ ಸೆಂಟ್ ಜಾನ್ ಮೆಡಿಕಲ್ ಕಾಲೇಜಲ್ಲಿ ನಿಮಗೆ ಶೆಡ್ಯೂಲ್ ಕೂಡ ಮಾಡಿದ್ದಾರೆ. ನೀಟ್ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೀವು ನಿಮ್ಮ ಕೆಇ ವೆಬ್ಸೈಟಲ್ಲಿ ನೋಡಿದ್ರೆ ನಿಮಗೆ ಲೇಟೆಸ್ಟಾಗಿ ಮಾಹಿತಿಗಳು ಕೂಡ ನಿಮಗೆ ನೀಟ್ ರಿಲೇಟೆಡ್ ಕುರಿತು ಬರ್ತಾ ಇದ್ದಾರೆ. ಅದೇ ರೀತಿ ರಿಜಿಸ್ಟ್ರೇಷನ್ ಕೂಡ 25ವರೆಗೂ ಟೈಮ್ನ ಕೊಟ್ಟಿದ್ದಾರೆ. ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ಗಳು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ಗಳು ಶುರುವಾಗುತ್ತೆ. ನಾನ್ ಕರ್ನಾಟಕ ಪೀಪಲ್ ಯಾವ ವಿದ್ಯಾರ್ಥಿಗಳು ಕೆಲವೊಂದು ಕ್ಯಾಟಗರಿ ವಿದ್ಯಾರ್ಥಿಗಳು ನೋ ಅಂತ ಕೊಟ್ಟಿರ್ತೀರ ನಿಮ್ಮ ಡೀಟೇಲ್ಸ್ಗಳಿಗೆ, ಅಂಥ ವಿದ್ಯಾರ್ಥಿಗಳು ಮತ್ತೆ ಹೋಗಿ ನಿಮ್ಮ ಮೂಲ ದಾಖಲೆ ಒಂದು ವೆರಿಫೈ ಮಾಡಿಸಿದ್ರೆ ಮತ್ತೆ ಎಸ್ ಆಗುತ್ತೆ. ಇದೇ ರೀತಿ ರಿಸರ್ವೇಷನ್ ಕ್ಲೇಮ್ ಮಾಡೋ ವಿದ್ಯಾರ್ಥಿಗಳು ಕೂಡ ಇನ್ ಕೇಸ್ ನೋವಾಗಿದ್ರೆ ಎಸ್ ಮಾಡ್ಕೋಬೋದು. ಇನ್ನೂ ಯಾವ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಮಾಡಿಸಿಲ್ಲ ಅಂಥ ವಿದ್ಯಾರ್ಥಿಗಳು ನಮ್ಮ ಮೂಲ ದಾಖಲೆಯೊಂದಿಗೆ ನೀವು ಹಾಜರಾಗಬೇಕಾಗುತ್ತೆ. ಅದೇ ರೀತಿ ನಾನ್ ಕನ್ನಡಿಗರ್ಸ್ ಕೂಡ ಹಾಜರಾಗಬೇಕಾಗುತ್ತೆ. ಅದೇ ರೀತಿ ನಿಮಗೆ PHP ಕ್ಯಾಂಡಿಡೇಟ್ಸ್, ಅದೇ ರೀತಿ ಮೆಡಿಕಲ್ ಎಕ್ಸಾಮಿನೇಷನ್ ಬಗ್ಗೆ ಕೂಡ ನೀಟ್ ಅದೇ ರೀತಿ KE ಅವರು ನೋಟಿಫೈನ ಮಾಡಿದ್ದಾರೆ. ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕಾದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ KE ವೆಬ್ಸೈಟ್ ಕೂಡ ಅವೈಲೇಬಲ್ ಇರುತ್ತೆ, ಅದನ್ನು ಕೂಡ ನೋಡಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗೋಣ ಮುಂದೆ ನೋಡಿದ್ದೆ.